ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀನಿ. ಕ್ರಿಸ್ಪಿ ಪೊಟೊಟೊ ಸ್ನ್ಯಾಕ್ಸ್. ಎರಡು ಆಲೂಗಡ್ಡೆ ಇದ್ದರೆ ಸಾಕು, ಈಸಿಯಾಗಿ ಮಾಡ್ಬೋದು. ಬಜ್ಜಿ ಬೋಂಡ ತಿಂದು ಬೋರ್ ಆಗಿದ್ದರೆ ಒಮ್ಮೆ ಹೀಗೆ ಮಾಡಿ ತಿಂದು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ ನಾನು ಹೇಗೆ ಮಾಡಿದೆ ಅಂತ. ಮೊದಲಿಗೆ ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಆಲೂಗಡ್ಡೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದ ತಕ್ಷಣ ನೀರಲ್ಲಿ ಹಾಕಿಟ್ಕೊಂಡ್ರೆ ಕಪ್ಪಾಗಲ್ಲ. ನಾನಿಲ್ಲಿ ಮೀಡಿಯಂ ಸೈಜ್ದು ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಈಗ ಗ್ರೇಟರಿಂದ ತುರ್ಕೊಳ್ತಾ ಇದ್ದೀನಿ. ದಪ್ಪ ಕಂಡು ಇರುವಂಥ ಗ್ರೇಟರ್ನ ತೊಗೊಂಡು ತುರ್ಕೊಳ್ಬೇಕು. ಲೇಯರ್ ಲೇಯರ್ ಆಗಿ ಬಂದರೆ ಚೆನ್ನಾಗಿರುತ್ತೆ. ಒಂದು ವೇಳೆ ನೀವು ಲೇಯರ್ ಲೇಯರ್ ಆಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಅಂದರೂ ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಇದನ್ನು ಎಲ್ಲ ಆಲೂಗಡ್ಡೆನ ತುರಿದಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ನೀರಿನಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಆಲೂಗಡ್ಡೆದು ರಸಿ ಹೋಗೋಗೆ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈಗ ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಅದನ್ನು ನೀರನ್ನು ಹಿಂಡಿ ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಸ್ವಲ್ಪ ಕೂಡ ಬಿಡಬಾರ್ದು, ನೀಟಾಗಿ ಸೋದಿಸ್ಕೊಳ್ಬೇಕು. ಈಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಅರ್ಧ ಸ್ಪೂನು ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಎರಡು ಸ್ಪೂನು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇಲ್ಲ ಇಲ್ಲಿ, ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಲೂಗಡ್ಡೆ ಮತ್ತು ಹಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲ ಜೊತೆ. ನೀಟಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಬೇಕು. ಈ ರೀತಿ ಉಂಡೆ ಮಾಡಿಕೊಂಡು ಇದನ್ನು ಒಂದೊಂದನ್ನೇ ಎಣ್ಣೆನಲ್ಲಿ ಬಿಡಬೇಕು. ಇಲ್ಲಿ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಆಲೂಗಡ್ಡೆ ಬೇಯಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ಟೌವ್ನ ಹೈ ಫ್ಲೇಮಲ್ಲೇ ಇಟ್ಕೊಳ್ಬೇಕು, ಆಗ ಚೆನ್ನಾಗಿ ಬೇಯುತ್ತೆ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಒಂದೊಂದೇ ಉಂಡೆಗಳನ್ನ ಮಾಡಿ ನಾನು ಎಣ್ಣೆನಲ್ಲಿ ಬಿಡ್ತಾ ಇದ್ದೀನಿ. ಉಂಡೆಗಳನ್ನ ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಬಾರ್ದು, ಒಳಗಡೆ ಬೇಯೆಲ್ಲ ಹಾಗೆ ಹಸಿ ಹಸಿಯಾಗಿರುತ್ತೆ. ಹಾಗೆ ಮೇಲೆ ಸಾಫ್ಟಾಗಿ ಉಂಡೆಗಳನ್ನ ಮಾಡಿ ಬಿಡಬೇಕು, ಆಗ ಚೆನ್ನಾಗಿ ಬೇಯುತ್ತೆ. ಈಗ ಇದನ್ನು ತಿರುಗಿಸಿ ಎರಡೂ ಕಡೆ ಬೇಯಿಸಬೇಕು. ಎರಡೂ ಕಡೆ ಚೆನ್ನಾಗಿ ಒಂದೇ ಥರ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಎರಡೂ ಕಡೆಯೂ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು, ಹಾಗೆ ಬಿಡಬಾರ್ದು, ಬಿಟ್ಟರೆ ಸೀದೋಗ್ಬಿಡುತ್ತೆ ಒಂದೇ ಸೈಡ್. ಚೆನ್ನಾಗಿ ಬೆಂದ ನಂತರ ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ನ ಅಥವಾ ಕೆಳಗಡೆ ಹೋಲ್ ಇರೋಂಥ ಪಾತ್ರೆನ ತೊಗೊಂಡು ಒಂದೊಂದೇ ತೆಗೆದು ಆಯಿಲ್ನ ಹಿಂಡಿ ಹಾಕ್ಕೊಳ್ಬೇಕು. ಆಯಿಲ್ನ ಸ್ವಲ್ಪ ಜಾಸ್ತಿ ಎಳ್ಕೊಂಡಿರುತ್ತೆ, ಹಾಗಾಗಿ ಟಿಶ್ಯೂ ಪೇಪರ್ ಇದ್ದರೆ ಅದನ್ನು ಚೆನ್ನಾಗಿ ಎಳ್ಕೊಳ್ಳುತ್ತೆ ಎಣ್ಣೆನ. ತಿನ್ನುವಾಗ ಜಾಸ್ತಿ ಎಣ್ಣೆ ಸಿಗಲ್ಲ, ಹಾಗಾಗಿ ರೆಡಿಯಾಗಿದೆ ನೋಡಿ. ಕ್ರಿಸ್ಪಿ ಪೊಟೆಟೊ ಸ್ನ್ಯಾಕ್ಸ್ ಈವ್ನಿಂಗ್ ಟೀ ಟೈಮಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಡೈಲಿ ಬಜ್ಜಿ ಬೋಂಡ ತಿಂದು ಬೋರ್ ಆಗಿದ್ದರೆ ಒಮ್ಮೆ ಹೀಗೆ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.